ಇದೆಲ್ಲದರ ಕಾರಣಕರ್ತೆ ಇವರು ಮಿಸಸ್ ವಿಜಯ ಕವಿತಾ. ನಾನು ಡ್ರೈವರ್, ಇವರು ಕಂಡಕ್ಟರ್ ಅಷ್ಟೇ. ಅವರು ಆ ತರ ನಮ್ಗೆ ಅವರ ಜಲಸ್ತನ ತೋರಿಸಬಹುದು, ಬಟ್ ನಾವು ನಮ್ಮ ಅಚೀವ್ಮೆಂಟ್ ಇಲ್ಲೇ. ಎಸ್, ಅವರು ಪೀ ತಿಂತಾರಂತ ನಮ್ಗೆ ಪೀ ತಿನ್ಲಿಕ್ಕೆ ಆಗುದಿಲ್ಲ. ಅವರು ಸರಿಯಲ್ಲ ಗೈಸ್, ಅವ್ರು ಎಂತ ಬೇಕಾದ್ರು ಮಾಡ್ಲಿ. ಅವರು ನಾಲ್ಕನೇ ಮಾಡಿಂದ ಬೀಳ್ತಾರಂತ ನಾವು ಐದನೇ ಮಾಡಿಂದ ಬೀಳಿಕ್ಕೆ ಆಗ್ತದೆ. ನಮ್ಗೆ ತುಂಬಾ ವಿಷಯ ಗೊತ್ತಾಯ್ತು. ಏನಂತ ಹೇಳಿದ್ರೆ, ಒಂದು ನಮ್ಮ ಬಾಂಡಿಂಗ್ ಬಗ್ಗೆ ತುಂಬಾ ಜನರಿಗೆ ಪ್ರೀತಿ ಇದೆ, ನಮ್ಮ ಬಾಂಡಿಂಗ್ ಹೀಗೆ ಇರಬೇಕು ಅಂತ ತುಂಬಾ ಜನ ಬ್ಲೆಸ್ ಮಾಡಿದ್ರಿ, ಅದಕ್ಕೆ ಖುಷಿ ಇದೆ. ಮತ್ತೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಮೊನ್ನೆ ನೀವು ಜೀವಿತನ ಪ್ರ್ಯಾಂಕ್ ವಿಡಿಯೋ ನೋಡಿರ್ಬೋದು. ಕೆಲವರು ಈಗಲೂ ಕೂಡ ನಿಜ ಅನ್ಕೊಂಡಿದ್ದಾರೆ, ತುಂಬಾ ಕಾಲ್ ಬರ್ತಾ ಉಂಟು, ಯಾ ಏನಾಯ್ತು ನಿಮ್ಗೆ ಇಬ್ಬರಿಗೆ ಅಂತ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜೀವಿತ ಅವರೇ ಇದ್ದಾರೆ. ಸೊ ಒಂದು ಅಲ್ಲಿಂದ ಹಾಯ್ ಹೇಳಿ. ಹಾಯ್. ಎಸ್, ಇದ್ರ ಬಗ್ಗೆ ಮಾತಾಡುವ. ಸೊ ಬನ್ನಿ, ಅದಕ್ಕೂ ಮುನ್ನ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಯಾವಾಗ್ಲೂ ನಾನು ಬಿಸಿ ಆಗಿರ್ತೇನಲ್ವಾ, ಇವತ್ತು ಜೀವಿತ ಬಿಸಿ ನೋಡಿ, ನನ್ನ ಮಗಳನ್ನ ಆಟ ಆಡಿಸೋದ್ರಲ್ಲಿ ಬಿಸಿ. ಎಸ್ ಜೀವಿತ, ಮೊನ್ನೆದ್ದು ವಿಷಯ ಹೇಳಿ, ಅದು ಹೇಗೆ ಸ್ಟಾರ್ಟ್ ಆಯ್ತು, ಮತ್ತೆ ಯಾರ್ದು ಪ್ಲಾನ್ ಅದೊಂದು ಸಲ ಹೇಳಿಬಿಡಿ. ಮತ್ತೆ ನಮ್ಗೆ ಇಬ್ಬರಿಗೆ ಕೋಪವ, ಅದು ಕೂಡ ತುಂಬಾ ಸ್ಟಿಕ್ಕರ್ ಹೋಯ್ತು. ನಾನು ಸ್ಟಿಕ್ಕರ್ ತಂದಿರ್ಲಿಲ್ಲ, ಹಾಗೆ ಜೀವಿತನ ಸ್ಟಿಕ್ಕರ್ ತಗೊಂಡು ನೋಡಿ, ಮ್ಯಾಚಿಂಗ್ ಸ್ಟಿಕ್ಕರ್. ವಿಷಯ ಎಂತ ಅಂತ ಹೇಳಿದ್ರೆ, ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ. ಅದು ನಾನು ಸುಮ್ಮನೆ ಕುತ್ಕೊಂಡಿದ್ದೆ, ಅದನ್ನ ಕಂಟೆಂಟ್ ಅಂತ ಇರ್ಲಿಲ್ಲ ಗೊತ್ತಾಯ್ತಾ. ಅಕ್ಕನಿಗೆ ಸುಮ್ಮನೆ ಕಾಲ್ ಮಾಡಿದ್ರು ನಾನು. ಅಕ್ಕ ಹೇಳಿದ್ರು, ಯಾಕೆ ನಮ್ಮ ವ್ಯೂವರ್ಸ್ಗೆ ಒಂದು ಪ್ರ್ಯಾಂಕ್ ಮಾಡಬಾರ್ದು ಅಂತ ಕೇಳಿದ್ರು. ನಂಗೆ ಸೊ ಒಂದು ಒಳ್ಳೆ ಓಕೆ ಒಳ್ಳೆ ಐಡಿಯಾ ಅಲ್ವಾ, ಏನಾಗುತ್ತೆ ಮಾಡಿದ್ರೆ ಸ್ವಲ್ಪ ಬೈಬಹುದು, ಅದೇ ಅವ್ರಿಗೆ ಕೂಡ ಸ್ವಲ್ಪ ಖುಷಿ ಆಗ್ಬಹುದು ಅಂತ ಅನ್ಕೊಂಡೆ. ಪ್ಲಾನ್ ಕೊಟ್ಟದ್ದು ಸಹ ಇವರೇ. ಇದೆಲ್ಲದರ ಕಾರಣಕರ್ತೆ ಇವರು ಮಿಸಸ್ ವಿಜಯ ಕವಿತಾ. ನಾನು ಡ್ರೈವರ್, ಇವರು ಕಂಡಕ್ಟರ್ ಅಷ್ಟೇ. ನಾನು ಕಂಡಕ್ಟ್ ಮಾಡಿದ್ದು, ಅದರ ಪ್ರೋಗ್ರಾಮರ್ ಎಲ್ಲ ಇವರು, ಗೊತ್ತಾಯ್ತಾ. ಹಾಗೆ ವಿಷಯ ಎಲ್ಲ ಸ್ವಲ್ಪ ಉಂಟು ನಮ್ಮ ಲೈಫ್ ಅಲ್ಲಿ, ಬೇರೆ ಒಂದು ಒಬ್ಬರಿಂದ ಆ ತರ ಆಗಿತ್ತು. ಅಲ್ಲಿ ಯಾವ್ದೆಲ್ಲ ವಿಷಯವನ್ನು ನಾವು ಮೆನ್ಷನ್ ಮಾಡಿದ್ದು, ಅಲ್ಲಿ ಯಾವ್ದೆಲ್ಲ ವಿಷಯವನ್ನ ಮೆನ್ಷನ್ ಮಾಡಿದ್ದೇವೆ ನೋಡಿ, ಅದೇ ನಮ್ಮ ಲೈಫ್ ಅಲ್ಲಿ ಆದಂತಹ ವಿಷಯವನ್ನ ಮೆನ್ಷನ್ ಮಾಡಿದ್ದು. ಆದ್ರೆ ನಾನಲ್ಲ ಅದು, ಇವರಲ್ಲ, ಬೇರೆ ಅಲ್ಲ, ಬೇರೆಯವರಿಗೆ ಬೈಯುವುದನ್ನ ನನಗೆ ಬೈದಿದ್ದಾರೆ ಅಷ್ಟೇ. ಮತ್ತೆ ಲಾಸ್ಟ್ ಅಲ್ಲಿ ಇವರು ಕೂಡ ಹೇಳಿದ್ದಾರೆ, ನಾವು ಸರಿಯಾಗಿ ಹೇಳಿದೇವೆ. ಆದ್ರೆ ಕೆಲವೊಂದು ವ್ಯೂವರ್ಸ್ ಎಂತ ಮಾಡಿದ್ರೆ ಅಂದ್ರೆ ತುಂಬಾ ಸೀರಿಯಸ್ ಆಗಿ, ಅರ್ಧ ನೋಡಿ ತುಂಬಾ ಸೀರಿಯಸ್ ಆಗಿ ತೆಕೊಂಡು, ಕೆಲವರು ಫುಲ್ ನೋಡಿದವ್ರು ನಿನ್ನ ಕರ್ಮ ಪ್ರಾಂಕ್ ಇದು ಆ ತರ ಎಲ್ಲ ಮಾತಾಡಿದ್ದಾರೆ. ಅಂತ ಅರೆಮರ್ಲರಿಗೆ ಎಂತ ಹೇಳಿಕ್ ಆಗುದಲ್ಲ, ಅಂತ ಅರೆಮರ್ಲರಿಗೆ ಎಂತ ಹೇಳಿಕ್ ಆಗುದಿಲ್ಲ. ಕೆಲವರು ಸರಿ ಒಂದು ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ, ಗೊತ್ತಾಯ್ತಾ. ಹಾ ಓಕೆ, ಪ್ರ್ಯಾಂಕ್ ತುಂಬಾ ಚೆನ್ನಾಗಿತ್ತು ಪ್ರ್ಯಾಂಕ್, ಸ್ವಲ್ಪ ಬೇಜಾರಾಯ್ತು ಬಟ್ ಒಳ್ಳೆ ಇತ್ತು ಪ್ರ್ಯಾಂಕ್ ಎಲ್ಲ ಹೇಳಿದ್ದಾರೆ. ನಮ್ಗೆ ಸ್ವಲ್ಪ ಖುಷಿ ಆಯ್ತು, ಗೊತ್ತಾಯ್ತಾ, ಒಳ್ಳೆ ವ್ಯೂಸ್ ಕೂಡ ಹೋಗಿದೆ ವಿಡಿಯೋಗೆ. ಮತ್ತೆ ಅದೇ ಯಾರಿಗೆ ಹೇಳಿದ್ದೇವೆ ಅಂತ ವಿಷಯ ಅಂತ ಅದು ಸದ್ಯಕ್ಕೆ ಬೇಡ, ಗೊತ್ತಾಯ್ತಾ. ಹೇಳಿದವರು ಹೇಳಿದ್ದಾರೆ, ನಾವು ನಮ್ಮಷ್ಟಾಗಿದ್ದೇವೆ, ಅವ್ರು ಎಂತದೇ ಮಾಡ್ಲಿ ನಾವು ನಮ್ಮಷ್ಟಾಗಿರ್ತೇವೆ. ನಾವು ಅವರು ಆ ತರ ನಮ್ಗೆ ಅವರ ಜಲಸ್ತನ ತೋರಿಸಬಹುದು, ಬಟ್ ನಾವು ನಮ್ಮ ಅಚೀವ್ಮೆಂಟ್ ಇಲ್ಲೇ. ಎಸ್, ಅವರು ಪೀ ತಿಂತಾರಂತ ನಮ್ಗೆ ಪೀ ತಿನ್ಲಿಕ್ಕೆ ಆಗುದಿಲ್ಲ ಗೈಸ್. ಅವರು ಸರಿಯಲ್ಲ ಗೈಸ್, ಅವ್ರು ಎಂತ ಬೇಕಾದ್ರು ಮಾಡ್ಲಿ. ಅವರು ನಾಲ್ಕನೇ ಮಾಡಿಂದ ಬೀಳ್ತಾರಂತ ನಾವು ಐದನೇ ಮಾಡಿಂದ ಬೀಳಿಕ್ಕೆ ಆಗ್ತದೆ. ಮುಖ್ಯ ಅಲ್ವಾ, ಅವರು ಒಂದು ಸ್ಟೆಪ್ ಮುಂದೆ ಅಚೀವ್ಮೆಂಟ್ ಮಾಡಿದ್ರೆ ಅವ್ರಿಗಿಂತ ಎರಡು ಸ್ಟೆಪ್ ಮುಂದೆ ಅಚೀವ್ಮೆಂಟ್ ಮಾಡಿ ತೋರಿಸುವಂತ ಸಾಧನೆ ನಮ್ಮಲ್ಲಿ ಇರ್ಬೇಕು, ಗೊತ್ತಾಯ್ತಾ. ಬಟ್ ಒಂದು ವಿಷಯ ಹೇಳ್ಬೋದು, ಅವರು ಕೂಡ ಯೂಟ್ಯೂಬರ್. ಹೌದು, ಗೊತ್ತಾಗಿರ್ಬೋದು. ಹೌದು, ತುಂಬಾ ಜನರಿಗೆ ಗೊತ್ತಾಗಿದೆ, ನಮ್ಗೆ ಇವತ್ತು ಸಿಕ್ಕಿದಾಗ ಹೇಳಿದ್ರು, ನೀವು ಹೇಳಿದ ಅವರಿಗೆ ಅಲ್ವಾ ಅಂತ. ಬಟ್ ನಾವು ಯಾರಿಗೆಂತ ಯಾರ ಹತ್ರ ಕೂಡ ಹೇಳ್ಕೊಂಡು ಬರೋದಿಲ್ಲ, ಯಾಕಂತ ಹೇಳಿದ್ರೆ ಅವರಿಗೆ ಅದು ಕೆಲಸ ಅಂತ ಹೇಳಿ ನಮ್ಗೂ ಅದೇ ಕೆಲಸ ಅಲ್ಲ. ನಾವು ಅವರ ಹತ್ರ ಮಾಡಿದ್ರೆ ನಮ್ಗೂ ಅವ್ರಿಗೆ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ನಾವು ನಮ್ಮಷ್ಟಕ್ಕೆ ಹೋಗ್ತೇವೆ, ಅವರು ಅಷ್ಟಕ್ಕೆ ಹೋಗ್ಲಿ, ಅದು ಬಿಟ್ಟು ನಮ್ಮ ಸುದ್ದಿಗೆ ಬಂದು ಅಲ್ಲ. ನಮ್ಗೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟೇ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಅದು ಡೈರೆಕ್ಟ್ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಾಗ ನನಗೆ ಶಾಕ್ ಆಯ್ತು. ಜೀವಿತ ಹೇಳಿದ್ರು ನನ್ನನ್ನು ಬ್ಲಾಕ್ ಮಾಡಿದ್ದಾರೆ, ಎಂತ ವಿಷಯ ಗೊತ್ತಿಲ್ಲ ಅಂತ. ನಾನು ನೋಡ್ತೇನೆ ನನ್ ಕೂಡ ಬ್ಲಾಕ್. ಅಲ್ಲ, ನಾವಿಬ್ರು ಒಟ್ಟಿಗೆ ಇರೋದೇ ಅವರಿಗೆ ಜಲಸ ಏನು ಗೊತ್ತಾಗಿದೆ. ನಾವು ಈಗ ನೋಡಿ, ಮೊನ್ನೆ ನಾವು ವಿಡಿಯೋ ಮಾಡಿ ಹಾಕಿದ್ದೇವಲ್ಲ, ಅದು ನೋಡಿರ್ಬೋದು ಅಲ್ಲ, ನೋಡಿರ್ಬೋದು. ಯಾಕಂತ ಹೇಳಿದ್ರೆ ನಾವು ದೂರ ಆಗ್ಬೇಕು ಅಂತಲೇ ಕಾಯ್ತಾ ಇರ್ತಾರೆ, ತುಂಬಾ ಜನ ಕಾಯ್ತಾ ಇರ್ತಾರೆ. ತುಂಬಾ ಜನ ಅಂತ ಹೇಳೋದಕ್ಕಿಂತ ಪರ್ಟಿಕ್ಯುಲರ್ ಯೂಟ್ಯೂಬರ್ ಕಾಯ್ತಾ ಇರ್ತಾರೆ. ಸೊ ಅದೆಲ್ಲ ನಮ್ಗೆ ಬೇಡ. ನಾವು ಅವರು ನಮ್ಮ ಹತ್ರ ದ್ವೇಷ ಇಟ್ಕೊಂಡಿದ್ದಾರೆ ಅಂತ ನಾವು ದ್ವೇಷ ಇಟ್ಕೊಳ್ಳುವಂತ ಪೀಪಲ್ಸ್ ಅಲ್ಲ. ನಾವು ನಮ್ಮಷ್ಟಕ್ಕೆ ನಮ್ಮಷ್ಟಕ್ಕೆ ಹೋಗುವವರು. ನಮ್ಮ ಏನು ಯುನಿಕ್ನೆಸ್ ಏನಾದರೂ ತರ್ಲಿಕ್ಕೆ ಆಗ್ತದೆ ಅದನ್ನ ಯೋಚನೆ ಮಾಡ್ತೇವೆ ಹೊರತು, ಶಾ ಅವ್ರು ಮುಂದೆ ಹೋಗ್ತಿದ್ದಾರೆ ನಾವು ಅವರನ್ನ ತುಡಿಬೇಕು ಅನ್ನೋಂಥ ಇಂಟೆನ್ಷನ್ ನಮ್ಮ ಹತ್ರ ಇಲ್ಲ. ಅದೊಂದು ಕ್ಲಾರಿಟಿ ಇರಲಿ. ಗೊತ್ತಿಲ್ಲ, ಅವ್ರು ಕೂಡ ವ್ಲಾಗ್ ನೋಡ್ಬೋದು ಅಲ್ವಾ, ನೋಡದೇ ಇರ್ಬೋದು. ನಮ್ಮ ನಾನ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಬ್ಲಾಗ್ ಕೂಡ ಮಾಡಿರ್ಬೋದು, ಯೂಟ್ಯೂಬ್ ಅಲ್ಲಿ ಕೂಡ ಹೇಳಿಕ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಜಲಸ್ ಪೀಪಲ್ ಅಂತ ಹೇಳುದು ಅದಕ್ಕೆ ಅಲ್ವಾ, ಅಲ್ವಾನಾ?
ಜಲಸ್ಪೀಪಲ್ ಅಂತ ಹೇಳುದು ಅದಕ್ಕೆ ಅಲ್ವಾ. ಮತ್ತೆ ಮತ್ತೊಂದು ಹೇಳಿ ಎಂತ ಅಂತ ಹೇಳಿದ್ರೆ, ನಂಗೆ ತುಂಬಾ ಜನ ಕಾಲ್ ಮಾಡಿ ಜೀವಿತನಿಗೆ ಸರಿ ಬೈದಿದ್ದಾರೆ. ಒಮ್ಮೆ ಇಟ್ಕೊಳ್ಳಿ ನೀವು. ಎಸ್, ನಂಗೆ ತುಂಬಾ ಜನ ಕಾಲ್ ಮಾಡಿ, ಎಲ್ಲಿ ಅವ್ಯ ಮರೆಯಲ್ಲ, ನಂಗೆ ತುಂಬಾ ಜನ ಕಾಲ್ ಮಾಡಿ ಜೀವಿತನಿಗೆ ಬೈದಿದ್ದಾರೆ. ಎಂತ ಜೀವಿತ ಹಾಗೆ ಮಾಡು. ನನ್ನ ಮೇನ್ ಎಂತ ಗೊತ್ತು, ನನ್ನ ಬೊಂಬೈ ಮಾಮಿ ಇದ್ದಾರಲ್ಲ, ಅವರು ಕಾಲ್ ಮಾಡಿ 10 ದಿನಕ್ಕೆ ನಿಮ್ಗೆ ಎಂತ ಆಯ್ತು, ನಿಮ್ಗೆ ಇಬ್ಬರಿಗೆ ಅಷ್ಟು ಕ್ಲೋಸ್ ಇದ್ರಿ, ಎಂತ ಆಯ್ತು ಆ ಜೀವಿತ, ನನ್ನ ಬಿಡುದಿಲ್ಲ ಆಯ್ತಾ, ನನ್ನ ಮರ್ಮಲಿಗೆ ಸರಿ ಬೈದಿದ್ದಾರೆ ಹಾಗೆ ಹೇಗೆ ಅಂತ ನನ್ನ ಸೊಸೆಗೆ ಬೈದಿದ್ದಾರೆ ಅಂತ ಮಾಮಿ ಹೇಳುದು. ಇಲ್ಲಿಂದ ಬಾಂಬೆಯಿಂದ ಕಾಲ್ ಮಾಡಿ ಹೇಳುದು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಮ್ಯಾಮ್ ಇವಾಗ ಪ್ರ್ಯಾಂಕ್ ಅಂತ. ಅದೇ ನಂಗೆ ಲಾಸ್ಟಿಗೆ ನೋಡೋ ಗೊತ್ತಾದ್ದು, ನಾನು ಬರ್ತೇನೆ ಊರಿಗೆ, ಬಂದಾಗ ಅವಳಿಗೆ ಸರಿ ಬೈಗಳು. ನಾನು ಮಾಮಿ, ನೀವು ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಕೈಗೆ ನಾನು ಸಿಗುದಿಲ್ಲ ಆಯ್ತಾ. ನನ್ನ ಅಮ್ಮ ಸಹ ಬೈದ್ರು, ನನ್ನ ಅಮ್ಮ ಸೀಗ ಬಂದು ಬೈದ್ರು, ನೀವು ಎಂತದ ನೀವು ಅಂತ. ಆದ್ರೆ ಆ ಪ್ಲಾನ್ ನ ಕಾರಣಕರ್ತಿ ಇವರು ಗೊತ್ತಾಯ್ತಾ, ನಾನು ಜಸ್ಟ್ ಎಕ್ಸಿಕ್ಯೂಟ್ ಮಾಡಿದ್ ಮಾತ್ರ. ನಾನು ಹೇಳಿದೆ ನೋಡಿ, ಕೆಲವರು ಕಾಯ್ತಾ ಇರ್ತಾರೆ, ಅದೇ ಪರ್ಟಿಕ್ಯುಲರ್ ಯೂಟ್ಯೂಬರ್ ಏನಿದ್ರೆ ಕಾಯ್ತಾ ಇರ್ತಾರೆ, ನೋಡಿ ಪ್ರ್ಯಾಂಕ್ ಮಾಡಿ ನೋಡುವನ ಅಂತ. ಸೊ ಅದು ವರ್ಕೌಟ್ ಆಯ್ತು ನಮ್ಗೆ, ಕಾಲ್ ಬರ್ತುಂಟ. ಹೋಗಿ. ಎಸ್, ನಮ್ಗೆ ಇದ್ರಲ್ಲಿ ತುಂಬಾ ವಿಷಯಗಳು ಗೊತ್ತಾಯ್ತು ಆ ಒಂದು ಪ್ರ್ಯಾಂಕ್ ವಿಡಿಯೋದಿಂದಾಗಿ. ಅಂಡ್ ಎಂತಂದ ಹೇಳಿದ್ರೆ, ನಮ್ಮ ಇಬ್ಬರ ಏನು ಫ್ರೆಂಡ್ಶಿಪ್ ಅಲ್ಲ, ನನಗೆ ತಂಗಿ. ಸೊ ಎಷ್ಟು ಈ ಬಾಂಡಿಂಗ್ ಆಯ್ತು. ಕೋಳಿ ಸತ್ತಿದ್ದ ಕಾರಣಿಸ್ಟರ್ಬೆನ್ಸ್. ನಮ್ಮ ಒಂದು ಬಾಂಡಿಂಗ್ ಬಗ್ಗೆ ತುಂಬಾ ಜನ ಕೋಳಿಗೆ ಗೊಂಟು ಸುಕ್ಕ ಕೋಳಿ ಸುಕ್ಕ ಮಾಡು ಈಗ. ನಮ್ಗೆ ತುಂಬಾ ವಿಷಯ ಗೊತ್ತಾಯ್ತು. ಏನಂತ ಹೇಳಿದ್ರೆ, ಒಂದು ನಮ್ಮ ಬಾಂಡಿಂಗ್ ಬಗ್ಗೆ ತುಂಬಾ ಜನರಿಗೆ ಪ್ರೀತಿ ಇದೆ, ನಮ್ಮ ಬಾಂಡಿಂಗ್ ಹೀಗೆ ಇರಬೇಕು ಅಂತ ತುಂಬಾ ಜನ ಬ್ಲೆಸ್ ಮಾಡಿದ್ರಿ, ಅದಕ್ಕೆ ಖುಷಿ ಇದೆ. ಮತ್ತೊಂದು ಎಂತ ಎಂತ ಅಂದ್ರೆ, ಅಷ್ಟು ವ್ಯೂಸ್ ಹೋಗ್ತದಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಬ್ಬಬ್ಬ ಅಂದ್ರೆ ಒಂದು 10 ಹೋಗ್ಬೋದು ಅಂತ ಅನ್ಕೊಂಡ್ವಿ, ಯಾಕಂದ್ರೆ ಅವ್ರ ವ್ಯೂಸ್ ನಮ್ಮ ವ್ಯೂವರ್ಸ್ ಎಲ್ಲ ಸೇರಿ ಒಂದು 10 ಹೋಗ್ಬೋದು ಅಂತ ಅನ್ಕೊಂಡ್ವಿ. ಆದ್ರೆ ಅದಷ್ಟು ಶೇರ್ ಪ್ಲಸ್ ಆಯ್ತಲ್ಲ, ಶೇರ್ ಕೂಡ ಆಗಿದೆ ಅಷ್ಟೇ. ಕಮೆಂಟ್ ಅಲ್ಲಂತೂ ಕೆಲವರು ಬೈದಿದ್ದಾರೆ, ಕೆಲವರು ಖುಷಿ ಪಟ್ಟಿದ್ದಾರೆ, ಕೆಲವರು ಒಳ್ಳೆ ಮಾತನ್ನ ಕೂಡ ಆಡಿದ್ದಾರೆ, ಅದರಿಂದ ನಮಗೂ ಖುಷಿ ಇದೆ. ಮತ್ತೆಂತ ಅಂತ ಹೇಳಿದ್ರೆ, ಅದೊಂದು ಗೊತ್ತು, ಅದೇ ರೀತಿ ಅಷ್ಟು ವ್ಯೂಸ್ ನೋಡ್ತಿರಲ್ವಾ, ಪ್ರ್ಯಾಂಕ್ ವಿಡಿಯೋದ ಅಷ್ಟು ನೋಡ್ತಿರಲ್ವಾ, ಅದೇ ರೀತಿ ನಮ್ಮ ಬ್ಲಾಗ್ ಅನ್ನು ಕೂಡ ನೋಡಿ ಅಲ್ಲ ಅಲ್ಲನ. ಹೌದು, ನೀವು ನೋಡುದಿಲ್ಲ ಮಾರ್ರೆ, ಕಾಂಟ್ರವರ್ಷಿಯಲ್ ವಿಷಯ ಆದ್ರೆ ಮಾತ್ರ ನೋಡ್ತೀರ. ಎಂತ ಮಾಡುದು, ದಿನಾ ಕಾಂಟ್ರವರ್ಷಿಯಲ್. ಇವತ್ತೊಬ್ರು ಸಿಕ್ಕಿದ್ರು ಅಕ್ಕ ಇಲ್ಲಿಯವರೇ, ಅವ್ರು ಹೇಳುದು, ಉಂಜು ವಾರ ಅಂಡಿ ಅಯ್ಯನು ಬ್ಲಾಗ್ ತುಂಬ ಒಂದು ವಾರ ಆಯ್ತಂತೆ, ಅದಕ್ಕೆ ಅವರಿಗೆ ಟೈಮ್ ಇಲ್ಲಂತೆ ಸಿಗ್ ನೋಡ್ಲಿಕ್ಕೆ. ಟೈಮ್ ಇದ್ದಾಗ ನೋಡಿ ಆಯ್ತಾ, ಬ್ಲಾಗ್ ನೋಡೋದನ್ನ ಮಿಸ್ ಮಾಡದೆ ನೋಡಿ. ಹೌದು, ಮತ್ತೆ ಮತ್ತೆಂತ ಹೇಳಿಕಂತಂದ್ರೆ, ಥ್ಯಾಂಕ್ ಯು ಆಯ್ತಾ, ನಮ್ಮ ಮೇಲೆ ಅಷ್ಟು ಪ್ರೀತಿ. ಹೌದು ಹೌದು, ನಿಜವಾಗ್ಲೂ, ಯಾಕಂದ್ರೆ ತುಂಬಾ ಮಂದಿಗೆ ನಮ್ಮಿಬ್ಬರ ರಿಲೇಶನ್ಶಿಪ್ ಅಂದ್ರೆ ತುಂಬಾ ಇಷ್ಟ, ಅಕ್ಕ ತಂಗಿಯಾಗಿ ಒಳ್ಳೆ ಬಾಂಡಿಂಗ್ ಅಲ್ಲಿ ಇದ್ದೇವಲ್ವಾ. ಇನ್ನೊಂದು ವಿಷಯ ಗೊತ್ತುಂಟ ನಿಮ್ಗೆ, ನಾನು ಮತ್ತು ಜೀವಿತ ಒಂದೇ ಕೆಜಿ. ಈಗ ಜೀವಿತರಿಗೆ ರಿವೀಲ್ ಮಾಡ್ಬೇಡಿ ಎಷ್ಟು ಕೆಜಿ ಎಷ್ಟು ಅಂತ ಹೇಳುದಿಲ್ಲ. ನಾನು ಕೂಡ ವೆಯ್ಟ್ ಲಾಸ್ ಆಗಿದ್ದೇನೆ, ಈಗ ನಾನು ಜೀವಿತ ಮತ್ತು ನಾನು ಸೇಮ್ ವೆಯ್ಟ್. ಇಲ್ಲೊಂದು ಮುದ್ದು ಕೃಷ್ಣ ಉಂಟು ಗೈಸ್, ಪೋಟಿ ಮಾಡ್ತಾ ಉಂಟು ಮುದ್ದು ಕೃಷ್ಣ. ನೀರಲ್ಲೆಲ್ಲ ಆಟ ಆಡ್ತಾ, ನೀರಲ್ಲೆಲ್ಲ ಆಟ ಆಡ್ತಾ, ಅದೇ ಮಂಡೆ ಚಾಕ್ತುಂಟು ಬೀಳುವಾಗ ಹಾಗೆ. ಮತ್ತೆಂತ ಅಂತ ಹೇಳಿದ್ರೆ, ಲಾಸ್ಟಿಗೆ ತುಂಬಾ ಬೇಡ ಬೇಡದ್ದೆಲ್ಲ ಕಮೆಂಟ್ ಬಂದಲ್ಲ, ಅದಕ್ಕೆ ಮತ್ತೆ ಕಮೆಂಟ್ ಅನ್ನ ಪಾಸ್ ಮಾಡಿಬಿಟ್ಟೆ. ಯಾಕೆ ಸುಮ್ಮನೆ, ನಂಗೂ ಕೋಪ ಬಂದ್ರೆ ಗೊತ್ತಿರಿ, ನನ್ನ ಕೋಪ ಒಟ್ರಾಸಿ ಅಂತ. ಅದಕ್ಕೆ ಮತ್ತೆ ಬೇಡ ಅಂತ ಬಿಟ್ಬಿಟ್ಟೆ. ಅಷ್ಟೇ, ಹೀಗೆ ಪ್ರೀತಿ ತೋರಿಸ್ತಾ ಇರಿ ಅಷ್ಟೇ ಕೇಳುವಂಥದ್ದು. ಇಬ್ರು ಬ್ಲಾಗ್ ಕೂಡ ನೋಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಜೀವಿತ ಬಿರುವ ತುಳು ಟಾಕ್ಸ್ ಅಂತ ಉಂಟು, ಮತ್ತೊಂದು ಕನ್ನಡ ಟಾಕ್ಸ್. ಕನ್ನಡ ಟಾಕ್ಸ್ ಪರವಾಗಿಲ್ಲ, ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಎರಡು ಸಹ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇವತ್ತಿನ ಬ್ಲಾಗ್ ಇಷ್ಟೇ, ಇವರು ವೈಂಡ್ ಅಪ್ ಕೊಡ್ತಾರೆ ಇವತ್ತು. ಎಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದ್ರೂ ಹೊಸೊಬ್ರು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ನೆಂತಾದ್ರೂ ಇದು ಅಪ್ಡೇಟ್ ಕೊಡ್ತಾ ಇರ್ತಾರೆ ಅಕ್ಕ, ಆಯ್ತಾ? ಮತ್ತೆ ಎಸ್, ಹೀಗೆ ನೋಡ್ತಾ ಇರಿ. ಸಿಗುವ ಇನ್ನು ನಾಳಿನ ವಿಡಿಯೋದಲ್ಲಿ. ಟಾಟಾ, ಟೇಕ್ ಕೇರ್, ಬೈ ಬೈ, ಸಿ ಯಾ, ಬೈ ಬೈ.